ಥಿಯೇಟ್ರಲ್ಲಿ ಸಹಜವಾಗಿ ಕನ್ನಡದಲ್ಲಿ ಆ ಡೈಲಾಗ್ ಕೇಳಿದಂಥವ್ರು ತುಂಬ ಫಿದಾ ಆಗಿದ್ದಾರೆ. ಸೊ ಅದನ್ನು ಅಂದರೆ ಒಂದು ರೀತಿ ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ಟ್ರೆಂಡ್ ಆಗ್ತಾ ಇದೆ ಡೈಲಾಗ್ಸು ಸಿನಿಮಾ ಒಂದು ಕಡೆ ಆಯಿತು. ಸೊ ಇನ್ನು ರಜನಿಕಾಂತ್ ಅವ್ರನ್ನ ಹೊರತುಪಡಿಸಿ ಕೂಡ ನೀವು ಸಾಕಷ್ಟು ಸ್ಟಾರ್ ನಟರುಗಳಿಗೆ ಡಬ್ ಮಾಡಿದ್ದೀರಾ. ಸೊ ಯಾರಿಗೆಲ್ಲ ಡಬ್ ಮಾಡಿದ್ದೀರಾ, ನಿಮ್ಮ ಜರ್ನಿ ಬಗ್ಗೆ ಹೇಳುವಂಥದ್ದಾದರೆ ಸರ್? ಸರ್, ನಾನು 1991 ಡಬ್ಬಿಂಗ್ ಕಲಾವಿದನಾದೆ. ಮೊದಲನೇ ಸಿನಿಮಾನೇ ಅನಂತನಾಗ್ ಅವರಿಗೆ ಧ್ವನಿ ಕೊಟ್ಟೆ. ಅನಂತನಾಗ್ ಅವರಿಗೆ ಧ್ವನಿ ಕೊಡೋ ಮೂಲಕ ನಾನು ಕನ್ನಡದನ ಕಲಾವಿದನಾಗಿ ಬಂದೆ. ಅನಂತನಾಗ್ ಅವರೇ ನನಗೆ ಡಬ್ಬಿಂಗ್ ಕಾರ್ಡ್ ಮಾಡಿಸ್ಕೊಟ್ರು. ಅಲ್ಲಿಂದ ನನ್ನ ಜರ್ನಿ ಶುರು ಆಯಿತು. ಸೆಕೆಂಡ್ ಫಿಲಮು ದಿನೇಶ್ ಅವರಿಗೆ ಹೆಂಡತಿ ಕಟ್ಟಿದ ತಾಳಿ, ಥರ್ಡ್ ಫಿಲಮು ಹೂ ಹಣ್ಣು ಅಜಯ್ ಗುಂಡೂರಾವ್ ಅವರಿಗೆ ನಾಯಕನಟ್ರು, ಆಮೇಲೆ ಉಷ್ ಫಿಲಮಲ್ಲಿ ಕುಮಾರ್ ಗೋವಿಂದ್ ಅವರಿಗೆ. ಈ ಥರ ಜರ್ನಿ ಸ್ಟಾರ್ಟ್ ಆಗಿ ಕನ್ನಡದ ಬಹುತೇಕ ಕಲಾವಿದರು, ಧೀರೇಂದ್ರ ಗೋಪಾಲ್ ಅವರು, ಮುಖ್ಯಮಂತ್ರಿ ಚಂದ್ರ ಅವರು, ಟೆನ್ನಿಸ್ ಕೃಷ್ಣ ಅವರು, ಸುಂದರ ಕೃಷ್ಣರಾಜ್ ಅವರು, ಚೋಮಂದುಡಿ ವಾಸುದೇವರಾವ್ ಅವರು, ಎಲ್ಲ ಪ್ರತಿಯೊಬ್ಬ ಲೆಜೆಂಡ್ ಕಲಾವಿದರಿಗೆ, ಕಳನಟರಿಗೆ, ಹಾಸ್ಯ ನಟರಿಗೆ ಧ್ವನಿ ಕೊಡೋ ಅವಕಾಶ ಸಿಕ್ತು. ತೆಲುಗು ತಮಿಳಿಂದ ಬಂದಿದಂತಹ ಕಳನಟರಿಗೆ, ನಾಯಕ ನಟರಿಗೆ ನಾನು ಧ್ವನಿ ಕೊಟ್ಟಿದ್ದೀನಿ. ಹಿಂದಿಯಿಂದ ಬಂದಂತಹ ಕಲಾವಿದರಿಗೂ ಧ್ವನಿ ಕೊಟ್ಟಿದ್ದೀನಿ. 3800 ಚಿಲ್ಲರೆಯವರೆಗೂ ಡಬ್ಬಿಂಗ್ ಮಾಡಿದ್ದೀನಿ. ತೆಲುಗು, ತುಳು, ಕೊಂಕಣಿ, ಬೆಂಗಾಲಿ, ಮಲಯಾಳಂ ಚಿತ್ರಗಳಿಗೂ ನಾನು ಧ್ವನಿ ಕೊಟ್ಟಿದ್ದೀನಿ 2 ಚಿತ್ರಕ್ಕೆ. ಸರ್, ತೆಲುಗು ಮತ್ತು ತಮಿಳು ಯಾವ ಸ್ಟಾರ್ ನಟರ ಸಿನಿಮಾಗಳಿಗೆ ನೀವು ಡಬ್ ಮಾಡಿದ್ದೀರ, ಮತ್ತು ಯಾವ ಸಿನಿಮಾಗಳಿಗೆ ಮಾಡಿದ್ದೀರ, ಆ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದು? ಈ ತೆಲುಗು ಡಬ್ ಮೂವಿಗೆ ಸುಮಾರು ಚಿತ್ರಗಳಿಗೆ ಧ್ವನಿ ಕೊಟ್ಟಿದ್ದೀನಿ. ಬಾಲಕೃಷ್ಣ ಅವರಿಗೆ, ಬಾಲಕೃಷ್ಣ ಅವ್ರದ್ದು 3-4 ಫಿಲಮ್ಗೆ ಧ್ವನಿ ಕೊಟ್ಟು. ಲಹರಿ ಕಂಪ್ನಿಯವರು ನಮಗೆ ಸುಮಾರು ಸಿನಿಮಾಗಳು ಕೊಟ್ಟರು. ಅದರಲ್ಲಿ ಶಂಕರಾಭರಣಂ ಆಗಲಿ, ಸ್ವಾತಿಮತಿಯಂ ಆಗಲಿ, ಸಾಗರ ಸಂಗಮಂ, ಕಮಲಹಾಸನ್ ಅವರಿಗೆ, ಮತ್ತು ರಜನಿಕಾಂತ್ ಅವರ ಹಳೆಯ ಚಿತ್ರಗಳು, ಆಮೇಲೆ ಶಿವಾಜಿ ಗಣೇಶನ್ ಅವರ ಚಿತ್ರಗಳು, ಸುಮಾರು ಕಲಾವಿದರ ಚಿತ್ರಗಳಿಗೆ ನಾನು ಧ್ವನಿ ಕೊಟ್ಟಿದ್ದೀನಿ ನಮ್ಮ ವಯಸ್ಸು ಸ್ಟುಡಿಯೋನಲ್ಲಿ. ಥಿಯೇಟ್ರಲ್ಲಿ ಸಹಜವಾಗಿ ಕನ್ನಡದಲ್ಲಿ ಆ ಡೈಲಾಗ್ ಕೇಳಿದಂಥವ್ರು ತುಂಬ ಫಿದಾ ಆಗಿದ್ದಾರೆ. ಸೊ ಅದನ್ನು ಅಂದರೆ ಒಂದು ರೀತಿ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಟ್ರೆಂಡ್ ಆಗ್ತಾ ಇದೆ ಡೈಲಾಗ್ಸು ಸಿನಿಮಾ ಒಂದು ಕಡೆ ಆಯಿತು. ಸೊ ಇನ್ನು ರಜನಿಕಾಂತ್ ಅವ್ರನ್ನ ಹೊರತುಪಡಿಸಿ ಕೂಡ ನೀವು ಸಾಕಷ್ಟು ಸ್ಟಾರ್ ನಟರುಗಳಿಗೆ ಡಬ್ ಮಾಡಿದ್ದೀರ. ಸೊ ಯಾರಿಗೆಲ್ಲ ಡಬ್ ಮಾಡಿದ್ದೀರ, ನಿಮ್ಮ ಜರ್ನಿ ಬಗ್ಗೆ ಹೇಳುವಂಥದ್ದಾದರೆ ಸರ್? ಸರ್, ನಾನು 1991 ಡಬ್ಬಿಂಗ್ ಕಲಾವಿದನಾದೆ. ಮೊದಲನೇ ಸಿನಿಮಾನೇ ಅನಂತನಾಗ್ ಅವರಿಗೆ ಧ್ವನಿ ಕೊಟ್ಟೆ. ಅನಂತನಾಗ್ ಅವರಿಗೆ ಧ್ವನಿ ಕೊಡೋ ಮೂಲಕ ನಾನು ಕನ್ನಡದನ ಕಲಾವಿದನಾಗಿ ಬಂದೆ. ಅನಂತನಾಗ್ ಅವರೇ ನನಗೆ ಡಬ್ಬಿಂಗ್ ಕಾರ್ಡ್ ಮಾಡಿಸ್ಕೊಟ್ರು. ಅಲ್ಲಿಂದ ನನ್ನ ಜರ್ನಿ ಶುರು ಆಯಿತು. ಸೆಕೆಂಡ್ ಫಿಲಮು ದಿನೇಶ್ ಅವರಿಗೆ ಹೆಂಡತಿ ಕಟ್ಟಿದ ತಾಳಿ, ಥರ್ಡ್ ಫಿಲಮು ಹೂ ಹಣ್ಣು ಅಜಯ್ ಗುಂಡೂರಾವ್ ಅವರಿಗೆ ನಾಯಕನಟ್ರು, ಆಮೇಲೆ ಉಷ್ ಫಿಲಮಲ್ಲಿ ಕುಮಾರ್ ಗೋವಿಂದ್ ಅವರಿಗೆ. ಈ ಥರ ಜರ್ನಿ ಸ್ಟಾರ್ಟ್ ಆಗಿ ಕನ್ನಡದ ಬಹುತೇಕ ಕಲಾವಿದರು, ಧೀರೇಂದ್ರ ಗೋಪಾಲ್ ಅವರು, ಮುಖ್ಯಮಂತ್ರಿ ಚಂದ್ರ ಅವರು, ಟೆನ್ನಿಸ್ ಕೃಷ್ಣ ಅವರು, ಸುಂದರ ಕೃಷ್ಣರಾಜ್ ಅವರು, ಚೋಮಂದುಡಿ ವಾಸುದೇವರಾವ್ ಅವರು, ಎಲ್ಲ ಪ್ರತಿಯೊಬ್ಬ ಲೆಜೆಂಡ್ ಕಲಾವಿದರಿಗೆ, ಕಳನಟರಿಗೆ, ಹಾಸ್ಯ ನಟರಿಗೆ ಧ್ವನಿ ಕೊಡೋ ಅವಕಾಶ ಸಿಕ್ತು. ತೆಲುಗು ತಮಿಳಿಂದ ಬಂದಿದಂತಹ ಕಳನಟರಿಗೆ, ನಾಯಕ ನಟರಿಗೆ ನಾನು ಧ್ವನಿ ಕೊಟ್ಟಿದ್ದೀನಿ. ಹಿಂದಿಯಿಂದ ಬಂದಂತಹ ಕಲಾವಿದರಿಗೂ ಧ್ವನಿ ಕೊಟ್ಟಿದ್ದೀನಿ. 3800 ಚಿಲ್ಲರೆಯವರೆಗೂ ಡಬ್ಬಿಂಗ್ ಮಾಡಿದ್ದೀನಿ. ತೆಲುಗು, ತುಳು, ಕೊಂಕಣಿ, ಬೆಂಗಾಲಿ, ಮಲಯಾಳಂ ಚಿತ್ರಗಳಿಗೂ ನಾನು ಧ್ವನಿ ಕೊಟ್ಟಿದ್ದೀನಿ 2 ಚಿತ್ರಕ್ಕೆ. ಸರ್, ತೆಲುಗು ಮತ್ತು ತಮಿಳು ಯಾವ ಸ್ಟಾರ್ ನಟರ ಸಿನಿಮಾಗಳಿಗೆ ನೀವು ಡಬ್ ಮಾಡಿದ್ದೀರ, ಮತ್ತು ಯಾವ ಸಿನಿಮಾಗಳಿಗೆ ಮಾಡಿದ್ದೀರ, ಆ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದು? ಈ ತೆಲುಗು ಡಬ್ ಮೂವಿಗೆ ಸುಮಾರು ಚಿತ್ರಗಳಿಗೆ ಧ್ವನಿ ಕೊಟ್ಟಿದ್ದೀನಿ. ಬಾಲಕೃಷ್ಣ ಅವರಿಗೆ, ಬಾಲಕೃಷ್ಣ ಅವ್ರದ್ದು 3-4 ಫಿಲಮ್ಗೆ ಧ್ವನಿ ಕೊಟ್ಟು. ಲಹರಿ ಕಂಪ್ನಿಯವರು ನಮಗೆ ಸುಮಾರು ಸಿನಿಮಾಗಳು ಕೊಟ್ಟರು. ಅದರಲ್ಲಿ ಶಂಕರಾಭರಣಂ ಆಗಲಿ, ಸ್ವಾತಿಮತಿಯಂ ಆಗಲಿ, ಸಾಗರ ಸಂಗಮಂ, ಕಮಲಹಾಸನ್ ಅವರಿಗೆ, ಮತ್ತು ರಜನಿಕಾಂತ್ ಅವರ ಹಳೆಯ ಚಿತ್ರಗಳು, ಆಮೇಲೆ ಶಿವಾಜಿ ಗಣೇಶನ್ ಅವರ ಚಿತ್ರಗಳು, ಸುಮಾರು ಕಲಾವಿದರ ಚಿತ್ರಗಳಿಗೆ ನಾನು ಧ್ವನಿ ಕೊಟ್ಟಿದ್ದೀನಿ ನಮ್ಮ ವಯಸ್ಸು ಸ್ಟುಡಿಯೋನಲ್ಲಿ.